ತ್ರಿವಿಧ ದಾಸೋಹದ ಬೆಳಕನ್ನ ನಾಡಿಗೆ ಹಂಚಿದ ದಿವ್ಯ ಬೆಳಕು ಪರಮಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳು ನಮ್ಮೆಲ್ಲರಿಗೂ ದಾಸೋಹ ದಿನವೆಂದರೆ ಅದೊಂದು ಮಹಾಪುಣ್ಯ ದಿನ ಶ್ರೀಗಳ ಸ್ಮರಣೆಯ ದಿನ ಏಕೆಂದರೆ ಇಡೀ ಪ್ರಪಂಚಕ್ಕೆ ದಾಸೋಹ ತತ್ವವನ್ನು ಸಾರಿ ತ್ರಿವಿಧ ದಾಸೋಹದಲ್ಲಿ ಯಾರೂ ಏರಲಾರದ ಎತ್ತರಕ್ಕೆ ಸಾಗಿ ಪ್ರಕಾಶಿಸಿ ಆ ಬೆಳಕನ್ನು ಇಡೀ ನಾಡಿಗೆ ಹಂಚಿದ ದಿವ್ಯ ಬೆಳಕು ಪರಮಪೂಜ್ಯ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರ ಲಿಂಗೈಕ್ಯರಾದ ದಿನ ಇಂದು ಶ್ರೀಗಳು ಪರಮಜ್ಯೋತಿಯಾಗಿ ಇಹಲೋಕ ಇಹ ಲೋಕ ತೊರೆದು ನಮ್ಮ ಅಂತರಂಗದಲ್ಲಿ ಸ್ಥಾಪಿತವಾದ ದಿನವನ್ನ ದಾಸೋಹ ದಿನವನ್ನಾಗಿ ಆಚರಿಸುವಂತೆ ರಾಜ್ಯ ಸರ್ಕಾರ ನಿರ್ಧರಿಸಿದ್ದರೂ ಕೂಡ ಪೂಜ್ಯ ಶ್ರೀಗಳ ಕರಕಮಲ ಸಂಜಾತರು ಪೂಜ್ಯ ಶ್ರೀಗಳ ಶಿಷ್ಯರು ಸಿದ್ಧಗಂಗಾ ಮಠವನ್ನು ಪೊರೆಯುತ್ತಿರುವ ಮಠಾಧ್ಯಕ್ಷ ಶ್ರೀ ಸಿದ್ದಲಿಂಗ ಮಹಾಸ್ವಾಮೀಜಿಯವರು ಕೋವಿಡ್ ಕಾರಣಕ್ಕಾಗಿ ಸರಳವಾಗಿ ಆಚರಿಸುವುದಾಗಿ ಕರೆ ನೀಡಿದ್ದಾರೆ ಹಾಗಾಗಿ ನಾಡಿನಾದ್ಯಂತ ಸರಳವಾಗಿ ಪರಮಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಯವರ ಮೂರನೇ ವರ್ಷದ ಪುಣ್ಯಸ್ಮರಣೆ ಹಾಗೂ ದಾಸೋಹದ ದಿನವನ್ನ ಆಚರಣೆಯನ್ನ ಮಾಡಲಾಗುತ್ತಿದೆ ಇದೇ ಸಂದರ್ಭದಲ್ಲಿ ತುಮಕೂರು ಜಿಲ್ಲೆಯ ಎಲ್ಲಾ ಭಾಗದಲ್ಲಿಯೂ ಸಹ ಶ್ರೀಗಳ ಪುಣ್ಯಸ್ಮರಣೆ ಸರಳವಾಗಿ ಆಚರಣೆ ಮಾಡುತ್ತಿದ್ದು ಗುಬ್ಬಿ ತಾಲೂಕಿನ ಚೇಳೂರಿನಲ್ಲಿ ವೀರಶೈವ ಸಮಾಜ ಹಾಗೂ ಎಲ್ಲ ಗ್ರಾಮಸ್ಥರು ಸೇರಿ ಶ್ರೀ ಶಿವಕುಮಾರ ವೃತ್ತದಲ್ಲಿ ವಿಶೇಷ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದು ಪರಮ ಪೂಜ್ಯರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ಮೂರನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ ಶ್ರೀಗಳು ಮಾಡಿರುವಂತಹ ಅಪಾರ ಸೇವೆ ಶಿಕ್ಷಣಕ್ಕೆ ನೀಡಿರುವಂತಹ ಕೊಡುಗೆ ಸಮಾಜ ಸೇವೆ ಹಾಗೂ ಆಶ್ರಯ ಧಾತರಾಗಿರುವಂತಹ ಸುಮಾರು ಎಂಟು ಸಾವಿರ ಮಕ್ಕಳಿಗೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ವಿದ್ಯಾ ಜ್ಞಾನಾರ್ಜನೆಯನ್ನು ನೀಡುತ್ತಿರುವಂತಹ ಸಿದ್ಧಗಂಗಾ ಮಠ ಹಾಗೂ ಸಿದ್ಧಗಂಗಾ ಶ್ರೀಗಳು ನಡೆದು ಬಂದಂತಹ ಹಾದಿ ಹಾಗೂ ಅವರು ಮಾಡಿರುವಂತಹ ಸೇವೆಗಳ ಬಗ್ಗೆ ಇಡೀ ಗ್ರಾಮಸ್ಥರು ಮೆಚ್ಚುಗೆಯ ಮಾತುಗಳನ್ನು ಹಾಡುವ ಮೂಲಕ ಶ್ರೀಗಳ ಕೃಪೆಗೆ ಪಾತ್ರರಾಗುತ್ತಿರುವುದು ಕಂಡುಬಂದಿತು